ಎನ್ನುವಂಥದ್ದನ್ನ ಪುರಾವೆ ಸಹಿತ ಇವತ್ತು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಕೇಳುವಂಥದ್ದು. ಈ 10 ವರ್ಷದಲ್ಲಿ ಬರೀ ಸುಳ್ಳನ್ನು ಬಂಡವಾಳವನ್ನಾಗಿ ಮಾಡಿಕೊಂಡಿರುವ ಸಂಸದರು ಇದ್ರೆ ಅದು ನಳಿನ್ ಕುಮಾರ್ ಕಟೀಲ್ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈಗ ಪಂಪಲ್ ಫ್ಲೈಓವರ್ ಇರ್ಬೋದು, ತುಕೋಟ್ ಫ್ಲೈಓವರ್ ಇರ್ಬೋದು, ಇನ್ನೂ ಕೂಡ ಸುಮಾರು 8 ವರ್ಷಗಳಿಂದ ಆ ಕೆಲಸವನ್ನೇ ಅವರಿಗೆ ಸಂಪೂರ್ಣ ಮಾಡಲಿಕ್ಕೆ ಆಗದೇ ಇರುವಂತಹ ಒಬ್ಬ ಸಂಸದ ಅಂತ ಹೇಳಿದ್ರೆ, ಇವತ್ತು ಸುಮಾರು 16 ಕೋಟಿ ರೂಪಾಯಿಗಳ ಅನುದಾನವನ್ನ ತರುವುದರ ಮೂಲಕ ಅನೇಕ ಕಾಮಗಾರಿಗಳನ್ನ ನಾನು ಮಾಡಿದ್ದೇನೆ ಎನ್ನುವಂಥದ್ದನ್ನ ಹೇಳಿರುವಂಥದ್ದು ನಿಜಕ್ಕೂ ಇವತ್ತು ಅವರು ನಗೆಪಾಟಲಿಗೆ ಈಡಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಗುಂಡಿಯಾದಿಂದ ಬೀಸ್ ರೋಡ್ ವರೆಗೆ ಇರುವಂತಹ ಏನು ಚತುಷ್ಪಥ ರಸ್ತೆಯ ಕಾಮಗಾರಿ ಇವತ್ತು ನಿಂತೋಗಿದೆ. ಅದನ್ನ UPA 2 ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಕೊಡುಗೆಯನ್ನ ಕಂಪ್ಲೀಟ್ ಮಾಡುವಂತ ಒಂದು ಶಕ್ತಿ ಕೂಡ ಇವತ್ತು ನಮ್ಮ ಸಂಸದರಿಗೆ ಇಲ್ಲ ಅಂತ ಹೇಳಿದ್ರೆ ಅದು ಅವರ ಸಂಪೂರ್ಣ ವೈಫಲ್ಯ ಅಂತ ಇವತ್ತು ಹೇಳಬೇಕಾಗ್ತದೆ. ಇವತ್ತು ಆ ರಸ್ತೆ ಅಪಘಾತಗಳನ್ನ ಆಹ್ವಾನ ಮಾಡ್ತಾ ಇದೆ, ಮತ್ತೆ ಅನೇಕ ಮಂದಿ ಈಗ ಅಪಘಾತದಲ್ಲಿ ಮೃತರಾದದನ್ನು ಕೂಡ ನಾವು ಇವತ್ತು ನಾವು ಕಂಡಿದ್ದೇವೆ. ಕುಲಾಯಿ ಜೆಟ್ಟಿ ಇದನ್ನ ಇವತ್ತು ನಮ್ಮ ಕೇಂದ್ರದ ಗಡ್ಕರಿ ಮಂತ್ರಿಗಳು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡುವುದರ ಮೂಲಕ ಇವತ್ತು ಚಾಲನೆಯನ್ನ ನೀಡಿದ್ದಾರೆ. ಈ ಒಂದು ಜೆಟ್ಟಿಯನ್ನ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಕೊಡುಗೆ. ರಾಜ್ಯ ಸರ್ಕಾರ 5% ಮತ್ತು ಜಮೀನನ್ನು ಕೊಡಬೇಕು, ಅದೇ ರೀತಿಯಲ್ಲಿ 95% ಕೇಂದ್ರ ಸರ್ಕಾರ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಆ ಜೆಟ್ಟಿಗೆ ಸಂಪೂರ್ಣವಾದಂತಹ ಒಂದು ಯೋಜನೆಯನ್ನ DPR ಅನ್ನ ತಯಾರು ಮಾಡಲಾಗಿದೆ. ಜಾಗವನ್ನು ಕೂಡ ನಾವು ಕೊಟ್ಟಾಗಿತ್ತು ನಮ್ಮ ರಾಜ್ಯ ಸರ್ಕಾರ. ಆದ್ರೆ ನಳಿನ್ ಕುಮಾರ್ ಕಟೀಲ್ ರವರು ಇವರ BJP ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಅದನ್ನ ರಾಜ್ಯ ಸರ್ಕಾರ 40% ಮತ್ತು ಕೇಂದ್ರ ಸರ್ಕಾರ 60% ಹಾಕ್ಬೇಕು ಅಂತ ಹೇಳುವಂತ ಒಂದು ನಿಯಮಾವಳಿಯನ್ನು ತರುವುದರ ಮೂಲಕ ಅದು ನೆನೆಗುದಿಗೆ ಬಿದ್ದಿತ್ತು. ಇವತ್ತು ಪುನಃ ಅದನ್ನ ಇವತ್ತು ಚಾಲನೆ ಅಂತ ಹೇಳುವುದರ ಮೂಲಕ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ. ಇದನ್ನ ಎಷ್ಟು ನಮಗೆ ನಂಬಲಿಕ್ಕೆ ಸಾಧ್ಯತೆ ಇದೆ? ಈ ಒಂದು 10 ವರ್ಷದಲ್ಲಿ ಏನೂ ಕೂಡ ಮಾಡದೆಲೇನೆ, ಯಾವ ಒಂದು ಕಾಮಗಾರಿಗಳನ್ನು ಮಾಡದೆಲೇನೆ ಇವತ್ತು ಚುನಾವಣೆಯ ಹೊಸ್ತಿಲಲ್ಲಿ ಇವತ್ತು ಇಲ್ಲಿಯ ಸಂಸದರು ಈ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯುವಂಥದ್ದು, ಫೋಟೋ ಹಾಕುವಂಥದ್ದು, ಸಭೆಗಳನ್ನು ಕರೆಯುವಂಥದ್ದು, ತುರಾತುರಿಯಲ್ಲಿ ಎಲ್ಲ ಮಾಡುವಂಥದ್ದನ್ನ ನೋಡುವಾಗ ಇದೊಂದು ಚುನಾವಣಾ ಗಿಮಿಕ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಿಕರ್ನಕಟ್ಟೆ ಕಾರ್ಕಳ